ಸುಗಂಧದ ವಿಷಯ ಬಂದಾಗ ಮಲ್ಲಿಗೆಯೂ ಕೂಡ ಈ ರಾತ್ರಿ ರಾಣಿಯ ಹೂವುಗಳ ಸುವಾಸನೆಗೆ ಸಾಟಿಯಾಗಲಾರದೇನೋ ಭಾರತಾದ್ಯಂತ ತನ್ನ ಸುಗಂಧದಿಂದ ಮನಸೆಳೆದಿರುವ ಸಸ್ಯ ರಾತ್ರಿ ರಾಣಿ ಸೋಲನೆಸಿಯ ಕುಟುಂಬಕ್ಕೆ ಸೇರಿದ ರಾತ್ರಿ ರಾಣಿಯ ವೈಜ್ಞಾನಿಕ ಹೆಸರು ಸೆಸ್ಟ್ರಮ್ ನಾಕ್ಟರ್ ಕನ್ನಡದಲ್ಲಿ ರಾತ್ರಿ ರಾಣಿ ಎಂದು ಹಿಂದಿಯಲ್ಲಿ ರಾತ್ಕಿ ರಾಣಿ ಹಾಗೂ ಆಂಗ್ಲ ಭಾಷೆಯಲ್ಲಿ ನೈಟ್ ಬ್ಲೂಮಿಂಗ್ ಜಾಸ್ಮಿನ್ ನೈಟ್ ಬ್ಲೂಮಿಂಗ್ ಸೆಸ್ಟ್ರಮ್ ಲೇಡಿ ಆಫ್ ದಿ ನೈಟ್ ಹಾಗೂ ಪಾಯ್ಸನ್ ಬೆರಿ ಎಂದು ಕರೆಯಲಾಗುತ್ತದೆ ಈ ಸಸ್ಯದ ಮೂಲ ಮೆಕ್ಸಿಕೋ ಆಗಿದ್ದು ಭಾರತ ವೆಸ್ಟ್ ಇಂಡೀಸ್ ಸೇರಿದಂತೆ ದಕ್ಷಿಣ ಏಷ್ಯಾದ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಕಂಡುಬರುತ್ತದೆ ಸುಗಂಧದ ಉದ್ದೇಶಕ್ಕಾಗಿಯೇ ಈ ಸಸ್ಯವನ್ನು ಉದ್ಯಾನಗಳಲ್ಲಿ ಮನೆಯ ಅಂಗಳದಲ್ಲಿ ಹಾಗೂ ತೋಟಗಳಲ್ಲಿಯೂ ಕೂಡ ಬೆಳೆಯಲಾಗುತ್ತದೆ ಸುಮಾರು ಹನ್ನೆರಡು ಅಡಿಗಳಷ್ಟು ಎತ್ತರವಾಗಿ ಬೆಳೆಯುವ ಈ ಸಸ್ಯ ಮಾಸಲು ಬಿಳಿ ಹಾಗೂ ಹಸಿರು ಬಣ್ಣದ ಮೃದುವಾದ ಕಾಂಡ ಹೊಂದಿದ್ದು ಸುಮಾರು ಹನ್ನೊಂದು ಸೆಂಟಿಮೀಟರ್ ಉದ್ದ ಹಾಗೂ ಐದು ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಹಸಿರೆಲೆಗಳಿದ್ದು ಕೊಳವೆಯಾಕಾರದ ನೀಳವಾದ ತುದಿಯಲ್ಲಿ ನಕ್ಷತ್ರಾಕಾರದ ಅತಿ ಸುವಾಸನೆಯಿಂದ ಕೂಡಿದ ಹೂವುಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿರುತ್ತವೆ ಈ ಹೂವುಗಳು ರಾತ್ರಿ ಏಳು ಗಂಟೆಯ ನಂತರ ಅರಳುವುದರಿಂದ ಈ ಗಿಡಕ್ಕೆ ರಾತ್ರಿ ರಾಣಿ ಎಂದು ಕರೆಯಲಾಗಿದ್ದು ಈ ಹೂವುಗಳ ಸುವಾಸನೆ ಬಹಳಷ್ಟು ದೂರದವರೆಗೂ ವ್ಯಾಪಿಸುತ್ತದೆ ಈ ಹೂವುಗಳು ಒಮ್ಮೆ ಅರಳಲು ಪ್ರಾರಂಭಿಸಿದರೆ ಸುಮಾರು ಆರು ದಿನಗಳವರೆಗೆ ಹಾಗೆಯೇ ಇರುತ್ತವೆ ರಾತ್ರಿಯಲ್ಲಿ ಅರಳಿದ ಹೂವುಗಳು ಮುಂಜಾನೆ ಮತ್ತೆ ಮೊಗ್ಗಿನಂತಾಗಿ ಪುನಃ ರಾತ್ರಿ ಮತ್ತೆ ಅರಳುತ್ತವೆ ಇರುಳೆಲ್ಲ ಸುವಾಸನೆ ಭರಿತವಾಗಿದ್ದ ಈ ಹೂವುಗಳು ಹಗಲು ಮಾತ್ರ ಸುವಾಸನೆ ಇಲ್ಲದ ಮೊಗ್ಗುಗಳಂತಿರುತ್ತವೆ ಇದು ಈ ಹೂವುಗಳ ವಿಶೇಷವಾಗಿದೆ ರಾತ್ರಿ ರಾಣಿಯಲ್ಲಿ ಫೆನೈಲೆಥೈಲ್ ಆಲ್ಕೋಹಾಲ್ ಬೆನ್ಸೈಲ್ ಆಲ್ಕೋಹಾಲ್ ಕ್ಯಾರಿಯೋಫೈಲಿನ್ ಆಕ್ಸೈಡ್ ಮೆಥಾಕ್ಸಿಯೋಜಿನಾಲ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿದ್ದು ಆಂಟಿ ಆಕ್ಸಿಡೆಂಟ್ ಆ್ಯಂಟಿಫಂಗಲ್ ಆ್ಯಂಟಿ ಎಚ್ಐವಿ ಮುಂತಾದ ಗುಣಗಳಿದ್ದು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಈ ಸಸ್ಯವನ್ನು ಬಳಸಲಾಗುತ್ತದೆ ಮೆಕ್ಸಿಕೋ ದೇಶದಲ್ಲಿ ಈ ಗಿಡದ ಎಲೆಗಳ ಚೂರ್ಣವನ್ನ ಮೂರ್ಛೆ ರೋಗಕ್ಕೆ ಚಿಕಿತ್ಸೆ ನೀಡಲು ಬಳಸುತ್ತಾರೆಂಬ ಉಲ್ಲೇಖಗಳಿವೆ ಆದರೆ ರಾತ್ರಿ ರಾಣಿ ಮನುಷ್ಯರಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಅಪಾಯಕಾರಿಯಾಗಿದೆ ಇದೊಂದು ವಿಷಕಾರಿ ಸಸ್ಯವಾಗಿದ್ದು ಇದರಲ್ಲಿ ಗ್ಲೈಕೋ ಅಥವಾ ಸೋಲನೈನ್ ಎಂಬ ವಿಷಕಾರಿ ಅಂಶವಿದ್ದು ಇದರ ಸೇವನೆಯಿಂದ ತಲೆ ತಿರುಗುವಿಕೆ ವಾಂತಿ ರಕ್ತಬೇದಿ ಬೆವರುವಿಕೆ ಪಾರ್ಶ್ವವಾಯು ಅಥವಾ ವ್ಯಕ್ತಿ ಕೋಮಾ ಹಂತಕ್ಕೂ ಕೂಡ ತಲುಪಬಹುದು ಈ ಗಿಡದ ಎಲೆಗಳಲ್ಲಿ ಕೀಟನಾಶಕ ಗುಣವಿದೆ ಎಂದು ಹೇಳಲಾಗಿದ್ದು ಇದರ ಎಲೆಗಳನ್ನ ಬೇಯಿಸಿ ಅದರ ರಸವನ್ನ ಕೀಟನಾಶಕವಾಗಿ ಬಳಸಬಹುದು ಇನ್ನು ರಾತ್ರಿ ರಾಣಿ ಹೂವುಗಳು ಹಾವುಗಳನ್ನ ಆಕರ್ಷಿಸುತ್ತದೆ ಎಂಬುದು ಅವಾಸ್ತವಿಕವಾಗಿದ್ದು ಈ ಹೂವುಗಳು ಅತ್ಯಂತ ಪ್ರಗಾಢವಾದ ಸುವಾಸನೆ ಹೊಂದಿರುವುದರಿಂದ ಬಹಳಷ್ಟೇ ಕೀಟ ಹಾಗೂ ಪತಂಗಗಳನ್ನ ಆಕರ್ಷಿಸುತ್ತದೆ ಹಾಗಾಗಿ ಈ ಕೀಟ ಹಾಗೂ ಪತಂಗಗಳನ್ನ ತಿನ್ನಲು ಕೆಲವೊಮ್ಮೆ ಸಣ್ಣ ಪುಟ್ಟ ಹಾವುಗಳು ಬರಬಹುದೇನೋ ಆದರೆ ಇದೊಂದು ವಿಷಕಾರಿ ಸಸ್ಯವಾಗಿದ್ದು ಇದನ್ನ ಯಾರೂ ಕೂಡ ಆಂತರಿಕವಾಗಿ ಸೇವಿಸಬಾರದು